ಆರೋಗ್ಯದ ದೃಷ್ಟಿಯಿಂದ ನೋಡುವಾಗ ಬಾಳೆಯ ಹೂವಿನಲ್ಲಿ ಕಬ್ಬಿಣಾಂಶ, ವಿಟಮಿನ್ ಸಿ, ಕೆ ಮಾತ್ರವಲ್ಲದೆ ಹೇರಳವಾದ ಔಷಧೀಯ ಗುಣಗಳನ್ನು ತುಂಬಿಕೊಂಡಿದೆ. ಹಾಗೆ ನಾನಿವತ್ತು ಬಾಳೆಯ ಹೂವಿನಿಂದ ಒಂದು ಪಲ್ಯದ ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೇದ್ರೆಡಿ. ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಭಟ್ ಯೂಟ್ಯೂಬ್ ಚಾನಲ್. ಇದು ಬಾಳೆ ಕುಂಡಿಗೆ ಕೊಯ್ಯುವಾಗ ಬಾಳೆ ಗೊನೆ ಹಾಕಿದ ಕೂಡಲೇ ಅದನ್ನು ತೆಗಿಬಾರ್ದು. ಅಂದರೆ ಇದರಲ್ಲಿ ಈಗ ಗೊನೆ ಹಾಕಿ ಸ್ವಲ್ಪ ಈ ಲೇಯರ್ ಉಂಟಲ್ಲ, ಇದು ಇಲ್ಲಿವರೆಗೆ ಬರುವಲ್ಲಿವರೆಗೆ ಆದರೂ ಅದನ್ನು ಬಿಡಬೇಕು. ಅದರ ನಂತರ ಈ ಬಾಳೆ ಕುಂಡಿಗೆಯನ್ನು ನಾವು ತೆಗೆದು ನಮಗೆ ಒಳಗೆ ಇದಕ್ಕೆ ಅಡಿಗೆಗೆ ಯೂಸ್ ಮಾಡಿಕೊಳ್ಬೋದು. ಈ ಬಾಳೆ ಹೂ ಜೀರ್ಣಾಂಗಗಳಿಗೆ ಉತ್ತೇಜನ ಕೊಡುವಂತಹ ಆಹಾರ, ಹಾಗೆ ದೇಹದಲ್ಲಿರುವ ವಿಷಾಂಶಗಳನ್ನು ಹೊರಹಾಕಲು ಇದು ಸಹಕಾರಿಯಾಗ್ತದೆ. ಇದೀಗ ಎರಡು ಕುಂಡಿಗೆ ತಗೊಂಡಿದ್ದೇನೆ. ಇದರ ಹೊರಗಿನ ಸಿಪ್ಪೆಲ್ಲ ತೆಗೆದು ಇದನ್ನು ಚಿಕ್ಕಕ್ಕೆ ಕೊಚ್ಚಿಕೊಳ್ಬೇಕು. ಇದೀಗ ಇದನ್ನು ಹೀಗೆ ಅರ್ಧ ಮಾಡಿಕೊಂಡ್ರೆ ಇದರ ಹೊರಗಿನ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಈಗ ಪಲ್ಯಕ್ಕಾಗುವಾಗ ಇದರ ಹೊರಗಿನ ಮೂರ್ನಾಲ್ಕು ಸಿಪ್ಪೆ ಆದರೂ ತೆಗೆದುಕೊಳ್ಬೇಕು. ಇಷ್ಟು ಸಿಪ್ಪೆ ತೆಗೆದಂತಹ ಗುಂಡಿಗೆಯನ್ನು ಇದನ್ನು ಚಿಕ್ಕಕ್ಕೆ ಕೊಚ್ಚಿಕೊಳ್ಬೇಕು. ಇದನ್ನು ಚಿಕ್ಕಕ್ಕೆ ಕೊಚ್ಚಿ ಇದನ್ನಿನ್ನು ನೀರಿಗೆ ಹಾಕಿಕೊಳ್ಬೇಕು. ನೀರಿಗೆ ಹಾಕೋದರಿಂದ ಇದರ ಕಾನರ್ ಎಲ್ಲ ಇರ್ತದಲ್ಲ ಅದೆಲ್ಲ ಬಿಡ್ತದೆ. ಇನ್ನೀಗ ಈ ತುಂಡನ್ನು ಇದನ್ನು ಈ ತರ ಕಟ್ ಮಾಡಿಕೊಂಡು ಇನ್ನು ಇದನ್ನ ಅರ್ಧ ಮಾಡಿಕೊಳ್ಬೇಕು. ಇದರಲ್ಲಿರುವಂತಹ ಬೆಳೆದಿರುವಂತಹ ಹೂವನ್ನೆಲ್ಲ ತೆಗೆದುಕೊಳ್ಬೇಕು. ಈಗ ಕೈಗೆ ಮಾಯಣ ಆಗಿದ್ರೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ರೆ ಆಯ್ತು. ಈಗ ಇದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ನೀರಿನಿಂದ ನೀರು ಚೆನ್ನಾಗಿ ಹೋಗ್ಬೇಕು. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡಲಿಕ್ಕೆ ಈಗ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ಕೂಡಲೇ ಒಂದು ಚಮಚ ಸಾಸಿವೆ, ಉದ್ದಿನ ಬೇಳೆ ಒಂದು ಚಮಚ, ಮತ್ತೆ ಒಂದು ನಾಲ್ಕು ಮೆಣಸು. ಸಾಸಿವೆ ಸಿಡಿದ ಕೂಡಲೇ ಬೇವು ಸೊಪ್ಪು. ಇನ್ನೀಗ ಕೊರೆದಿಟ್ಟಂತಹ ಕುಂಡಿಗೆಯನ್ನು ಹಾಕ್ತಾ ಇದ್ದೇನೆ. ಇನ್ನೀಗ ಇದಕ್ಕೆ ಐದು ಸ್ಪೂನು ಮಜ್ಜಿಗೆ. ಇದಕ್ಕೆ ಹುಣಸೆ ಹುಳಿ ಬೇಕಾದರೂ ಕೂಡ ಹಾಕಿಕೊಳ್ಬೋದು, ಮಜ್ಜಿಗೆ ಇಲ್ಲದವರು ಹುಣಸೆ ಹುಳಿ ಹಾಕಿಕೊಳ್ಳಿ. ಇನ್ನೀಗ ಇದಕ್ಕೆ ಒಂದು ತುಂಡು ಬೆಲ್ಲ, ಇದಕ್ಕೆ ಈಗ ಒಂದು ಸ್ಪೂನು ಮೆಣಸಿನ ಹುಡಿ, ಒಂದು ಚಿಟಿಕೆ ಅರಸಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇನ್ನೀಗ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇನ್ನೀಗ ಇದನ್ನು ಮುಚ್ಚಿಟ್ಟು ಬೇಯಿಸುವಂಥದ್ದು. ಒಂದು ಹತ್ತು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯುತ್ತದೆ. ಇದರ ನೀರೆಲ್ಲ ಚೆನ್ನಾಗಿ ಆರಿಸಿ ಬೇಯಿಸಬೇಕು. ನೋಡಿ ಈಗ ಸಾಧಾರಣ ಎಲ್ಲ ನೀರು ಆರಿದೆ. ಇನ್ನೀಗ ಇದಕ್ಕೆ ಒಂದಿಷ್ಟು ಕಾಯಿ ತುರಿ ಹಾಕಬೇಕು. ಊಟಕ್ಕಾಗುವಾಗ ಈ ಪಲ್ಯಕ್ಕೆ ಸ್ವಲ್ಪ ಅಕ್ಕಿ ಹುರಿದು ಹಾಕಿ ಊಟ ಮಾಡುವ ಕ್ರಮ. ಅಕ್ಕಿ ಹುರಿಲಿಕ್ಕೆ ಪಾತ್ರ ಒಳ್ಳೆ ಬಿಸಿಯಾಗಿರಬೇಕು. ಇದೀಗ ಒಳ್ಳೆ ಬಿಸಿಯಾಗಿದೆ, ಈಗ ನಾನು ಅಕ್ಕಿ ಹಾಕ್ತಾ ಇದ್ದೇನೆ. ಇದು ಗುಚ್ಚಿಲಕ್ಕಿ. ಅಕ್ಕಿ ಚೆನ್ನಾಗಿ ಅರಳಿದ್ರೆ ಸಾಕು. ಈ ಬಾಳೆ ಹೂ ನಿಮಗೆ ಸಿಗುವುದಾದ್ರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಇದನ್ನ ಬಳಸಿದ್ರೆ ಭಾರಿ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.